हलो नमस्कार एंड वेलकम बैक टू द चैनल इवतु ना गुलबर्गा डिस्ट्रिक्टली हिस्टारिकल प्लेसस ना विजिट माता सो इत मूर्नाक एपिसोडल कवर माते नानु इवतु गुलबर्गा सुमार 26 किलोमीटर दूरदली नरोणा मत अल 40 किलोमीटर दूरदली मटियाला मंड्याल 20 किलोमीटर दूरदली कोगनूर मत अल 38 किलोमीटर गणगापुर इत जगह इवत कवर फस्टु नरोण हो ना इत क्षेमलिंगेश्वर देवस्थान अंत नरोण आलंद तालूक बरते सुमार 25-30 किलोमीटर दूर आगते गुलबर्गा सो इली वन कथे प्रकार श्री रामचंद्र रावणन सोल्सबिट्टु अयोध्या के होगुवाग शिवलिंगन पूजे माडिद्रंते सो अदरिंद ऊर हेसरु ना रावण अंत बंदित्तु सो क्रमेण हेसरु नरोण अंत मॉडिफाई आगोयितु सो इवाग नरोण अंत करितारे सो ई देगुल कल्याणि चालुक्यरु कट्टिसिरोदु 12ने शतमानद प्राचीन देवालय सो ई देगुलदल्लि क्षेमलिंगेश्वर कार्तिकेय मत्ते विष्णुगुडि मूरु इदे ओंदे कडे इदे सो अदक्कोस्कर ई जागक्के क्षेत्रपाल अंतानू करितारे ಇಲ್ಲಿ ಒಂದು ಸುಮಾರು 8 ಕಲ್ಯಾಣಿ ಕೂಡ ಇದೆ ಇಲ್ಲಿ ಗುಪ್ತ ಕಲ್ಯಾಣಿ ನರಸಿಂಹಸಿ ಕಲ್ಯಾಣಿ ಲಕ್ಷ್ಮಿ ಕಲ್ಯಾಣಿ ಸರ್ವ ಕಲ್ಯಾಣಿ ಭಾವನಾಸ ಕಲ್ಯಾಣಿ ಮತ್ತು ರುದ್ರ ಕಲ್ಯಾಣಿ ಅಂತ ಸೊ ಇಲ್ಲಿ ಭಾವನಾಸಿ ತೀರ್ಥ ಅಂತ ಇದೆ ಅಲ್ಲಿ ಕಾಲಿಕಾ ಮತ್ತು ಭೈರವ ಇಮೇಜಸ್ ಇದೆ ಇಲ್ಲಿರೋ ತೀರ್ಥಗಳನ್ನ ನೋಡಿಬಿಟ್ರೆ ಭಾರತದಲ್ಲಿ ಎಷ್ಟು ಪವಿತ್ರವಾದ ಸ್ಥಳಗಳಿದೆಯೋ ಅದನ್ನೆಲ್ಲ ನೋಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಜನ ಹೇಳ್ತಾರೆ ಇಲ್ಲಿ ಆದರೆ ಇಲ್ಲಿ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿಲ್ಲ ಎಲ್ಲ ಕಡೆ ಗಲೀಜು ಬೀಸಾಕಿದ್ದಾರೆ ಎಲ್ಲ ತೀರ್ಥಗಳಲ್ಲಿ ಸೊ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಸೊ ಇದನ್ನು ನೋಡಿಕೊಂಡು ಮಾಡಿಯಾಳದಲ್ಲಿರುವ ಶಂಕರಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೊರಟಿದ್ದೀವಿ ಈ ಶಂಕರಲಿಂಗೇಶ್ವರ ದೇವಸ್ಥಾನ ಚಾಲುಕ್ಯರ ಕಾಲದ ದೇಗುಲ ಈ ಕಂಬದಲ್ಲಿರುವ ಶಾಸನಗಳ ಪ್ರಕಾರ ಈ ವಿಗ್ರಹಕ್ಕೆ ಸ್ವಯಂಭೂ ಕೋಟಿ ಶಂಕರ ದೇವಸ್ಥಾನ ಅಂತ ಉಲ್ಲೇಖ ಇದೆ ಸೊ ಅದಕ್ಕೆ ಇವಾಗ ಶಂಭುಲಿಂಗೇಶ್ವರ ಅಂತ ಕರೀತಾರೆ ಈ ದೇವಸ್ಥಾನದಲ್ಲಿ ಒಂದು ಗರ್ಭಗೃಹ ಒಂದು ಅಂತರಾಳ ಒಂದು ನವರಂಗ ಮತ್ತು ಒಂದು ಮುಖಮಂಟಪ ಇದೆ ಗರ್ಭಗೃಹದಲ್ಲಿ ಶಿವಲಿಂಗ ಇದೆ ಈ ಎಂಟ್ರೆನ್ಸಲ್ಲಿ ಒಳ್ಳೆ ಕಾರ್ವಿಂಗ್ಸ್ ಎಲ್ಲ ನೋಡ್ಬೋದು ಈ ಕಲರಿಂಗ್ ಎಲ್ಲ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ಅನ್ಸುತ್ತೆ ಮುಂದಿನ ಜಾಗ ನಮ್ಮ ಡ್ರೈವರ್ ಭೋಗೇಶ್ ಪ್ರಸ್ತಾವದಿಂದ ನಾವು ಕೋಗನೂರ್ ಗ್ರಾಮಕ್ಕೆ ಹೋದ್ವಿ ಅಲ್ಲಿ 12ನೇ ಶತಮಾನದ್ದು ಚಾಲುಕ್ಯರ ಕಾಲದ ದೇಗುಲ ಇದೆ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಈ ಎಂಟ್ರೆನ್ಸ್ ಅಲ್ಲಿ ದ್ವಾರಪಾಲಗಳನ್ನ ನೀವು ನೋಡ್ಬೋದು ಇಲ್ಲಿ ಗರ್ಭಗೃಹದ ಮೇಲ್ಗಡೆ ಟಿಪಿಕಲ್ ಚಾಲುಕ್ಯರ ಕಾಲದ ಕೆತ್ತನೆ ಇದೆ ದೇವಸ್ಥಾನದ ಒಳಗಡೆ ತುಂಬಾ ಕತ್ಲೆ ಇತ್ತು ಅದಕ್ಕೆ ಫೋಟೋಸ್ ತುಂಬಾ ಡಾರ್ಕ್ ಆಗಿ ಬಂದಿದೆ ಸೊ ಇದು ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು ಗೌರ್ಮೆಂಟ್ ಅವರು ಸುಂದರವಾದ ದೇಗುಲ ನೋಡೋದಕ್ಕೆ ಚೆನ್ನಾಗಿದೆ
ದ್ವಾರಪಾಲಗಳ ಪಕ್ಕದಲ್ಲೇ ನೀವು ಗಣೇಶ ನೋಡ್ಬೋದು. ದೇಗುಲದ ಹೊರಗಿನ ಭಾಗ ಪ್ಲೇನ್ ಆಗಿದೆ, ಸಿಂಪಲ್ ಆಗಿದೆ. ಇದನ್ನು ಖಂಡಿತ ಇಂಪ್ರೂವ್ ಮಾಡಬೇಕು ಗೌರ್ಮೆಂಟ್ ಅವರು. ನಮ್ಮ ಹೆರಿಟೇಜ್ನ ನಾವು ಕಾಪಾಡ್ಕೋಬೇಕು. ಸೊ ಈ ಶಂಭುಲಿಂಗ ದೇವಸ್ಥಾನ ಎದುರುಗಡೆನೆ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಹೊಸ ದೇವಸ್ಥಾನ ಅನ್ಕಾಣುತ್ತೆ. ದರ್ಶನ ಮಾಡಿಕೊಂಡು ನಾವು ಗಾಣಗಾಪುರಕ್ಕೆ ಹೊರಟ್ವಿ. ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಪ್ರಸಿದ್ಧಿಯಾಗಿದೆ. ಜನ ದೂರ ದೂರದಿಂದ ಬರ್ತಾರೆ ಇಲ್ಲಿ. ಇಲ್ಲಿ ದತ್ತಾತ್ರೇಯರ ಪಾದುಕಗಳನ್ನ ಜನ ಪೂಜೆ ಮಾಡ್ತಾರೆ. ದೇವಸ್ಥಾನ ಪಕ್ಕದಲ್ಲೇ ಅಮರಾಜ ಮತ್ತು ಭೀಮಾ ನದಿಗಳ ಸಂಗಮ ಕೂಡ ಇದೆ. ಜನ ಬಂದು ಇಲ್ಲಿ ಸ್ನಾನ ಗಿನ ಎಲ್ಲ ಮಾಡ್ಕೋತಾರೆ. ನಾವು ಹೋದಾಗ ಜಾಸ್ತಿ ಏನು ನೀರು ಇರಲಿಲ್ಲ, ಅಂದರೆ ವಾತಾವರಣ ಚೆನ್ನಾಗಿತ್ತು. ಸೊ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಇದು ಫಸ್ಟ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನು ಸುಮಾರು ಬೇರೆ ಪ್ಲೇಸಸ್ನ ತೋರಿಸ್ತೀನಿ. ಥ್ಯಾಂಕ್ ಯು.